ಹಾಯ್, ನಾನು ಸೋಮಶೇಖರ್ ಫಾರ್ಮ್ ಕ್ಲಬ್ ಅಟ್ಯಾಕ್ ಕನ್ನಡ. ಸೊ ನಾವು ತುಂಬ ಜನ ಒಂದು ಗೂಗಲ್ನಲ್ಲಿ ಆಗಿರ್ಬೋದು ಅಥವಾ ಒಂದು ಯೂಟ್ಯೂಬ್ನಲ್ಲಿ ಆಗಿ ಸರ್ಚ್ ಮಾಡ್ತಾ ಇರ್ತೀವಿ, ನಾವು ಯಾವ ಥರ ಒಂದು ಆನ್ಲೈನಲ್ಲಿ ಅರ್ನಿಂಗ್ ಮಾಡ್ಕೋಬೇಕು, ನಮಗೆ ಒಂದು ಯಾವುದಾದ್ರು ಒಂದು ಜೆನ್ಯೂನ್ ವೆಬ್ಸೈಟ್ ಇದೆ, ಆ ಒಂದು ವೆಬ್ಸೈಟ್ನ ಮುಖಾಂತರ ನಾವು ಡೈಲಿ ಇಂತಿಷ್ಟು ಅಂತ ಒಂದು ಅರ್ನಿಂಗ್ ಮಾಡ್ಕೋಬೋದು ಅಂತ ಒಂದು ಸರ್ಚ್ನ ಮಾಡ್ತಾ ಇರ್ತೀವಿ. ಸೊ ಹಾಗಾದರೆ ನಿಮಗೆ ಈ ಒಂದು ವೀಡಿಯೋನಲ್ಲಿ ನಾನು 2 ದಿನಗಳಲ್ಲಿ 2000 ರೂಪೀಸ್ನ ಒಂದು ವೆಬ್ಸೈಟ್ನಿಂದ ಮಾಡ್ಕೊಂಡಿದ್ದೀನಿ, ಆ ಒಂದು ವೆಬ್ಸೈಟ್ನ ನಿಮಗೆ ಈ ಒಂದು ವೀಡಿಯೋನಲ್ಲಿ ತಿಳಿಸ್ಕೊಡ್ಬೇಕಂತ ಇದ್ದೀನಿ. ಮತ್ತು ಯಾವ ಥರ ನಾನು ಒಂದು ಈಸಿಯಾಗಿ 2 ದಿನಗಳಲ್ಲಿ 2000 ರೂಪೀಸ್ನ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಒಂದು ವಿತ್ ಪ್ರೂಫ್ ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ. ಹಾಗಾದರೆ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ, ಮತ್ತು ಒಂದು ಪಕ್ಕದಲ್ಲಿ ಒಂದು ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಯಾವಾಗಲೂ ಒಂದು ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕೂಡಲೇ ನೋಟಿಫಿಕೇಷನ್ ಸಿಗುತ್ತೆ. ಸೊ ಮೊದಲು ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಆ ಒಂದು ಲಿಂಕ್ನ ಮೂಲಕ ನೀವೊಂದು ಇದೊಂದು ವೆಬ್ಸೈಟ್ ಆಗಿದೆ, ಯಾವುದೇ ಅಪ್ಲಿಕೇಶನ್ ಇಲ್ಲ, ನೀವು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಕೂಡ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೋಬೋದು. ಯಾವುದೇ ಒಂದು ಬ್ರೌಸರ್ನಲ್ಲಿ ಹೋಗಿ ಮತ್ತು ಈ ಒಂದು ವೆಬ್ಸೈಟ್ನ ಓಪನ್ ಮಾಡಿ, ನಾನೊಂದು ಲಿಂಕನ್ನು ಕೊಟ್ಟಿದ್ದೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ, ಅಥವಾ ಒಂದು ನೀವು ಡೈರೆಕ್ಟಾಗಿ ಯಾವುದೇ ಒಂದು ಬ್ರೌಸರ್ನಲ್ಲಿ ಹೋಗಿ ಕೂಡ ಒಂದು ವೆಬ್ಸೈಟ್ನ ಓಪನ್ ಮಾಡಿಕೊಂಡ್ರೆ ನಡೆಯುತ್ತೆ. ಸೊ ಇದಾದ ನಂತರ ನಿಮಗೆ ಇಲ್ಲಿಂದ ಒಂದು ಸೈನಪ್ ಆಗಬೇಕಾಗತ್ತೆ, ಆ ಒಂದು ಸೈನಪ್ನಲ್ಲಿ ನಿಮಗೆ ಒಂದು ರೆಫರಲ್ ಕೋಡ್ ಅಂತ ಕೇಳುತ್ತೆ. ಸೊ ಹಾಗಾದರೆ ಆ ಒಂದು ರೆಫರಲ್ ಕೋಡ್ನ ಕೂಡ ನಿಮಗೆ ಆ ಒಂದು ಲಿಂಕ್ನ ಕೆಳಗಡೆ ಕೊಟ್ಟಿದ್ದೀನಿ, ಆ ಒಂದು ರೆಫರಲ್ ಕೋಡ್ನ ನೀವು ಯೂಸ್ ಮಾಡಿಕೊಂಡು ಸೈನ್ ಇನ್ ಆದರೆ ನಿಮಗೆ ಇಲ್ಲಿಂದ 15 ರುಪೀಸ್ ಫ್ರೀಯಾಗಿ ಸಿಗುತ್ತೆ. ಸೊ ನೀವು ಜಾಸ್ತಿ ಇಲ್ಲಿಂದ ಅರ್ನಿಂಗ್ ಯಾವ ಥರ ಮಾಡ್ಕೋದಂತ ಬನ್ನಿ ನೋಡೋಣ ಇವಾಗ. ಸೊ ನಾನು ಇದೊಂದು ಸೊ ನಾನು ಕೂಡ ಇಲ್ಲಿ ಒಂದು ಪ್ಲೇಯರ್ ಸ್ಪಾಟ್ ಅಂತ ಇದೆ, ಈ ಒಂದು ವೆಬ್ಸೈಟ್ನ ಓಪನ್ ಮಾಡಿದ್ದೀನಿ. ನೀವು ಒಂದು ಓಪನ್ ಮಾಡಿದ ನಂತರ ಇದೇ ಥರ ನಿಮಗೂ ಕೂಡ ಒಂದು ಇಂಟರ್ಫೇಸ್ ಸಿಗುತ್ತೆ. ಸೊ ನಾನು ಇದನ್ನು ಕಂಪ್ಯೂಟರ್ನಲ್ಲಿ ಓಪನ್ ಮಾಡಿದ್ದೀನಿ, ನಿಮ್ಮ ಮೊಬೈಲ್ನಲ್ಲಿ ಇಂಟರ್ಫೇಸ್ ಇದೇ ಥರ ಸಿಗುತ್ತೆ. ಸೊ ನೀವು ಮೇಲ್ಕಡೆ ನೋಡ್ಕೋಬೋದು, ಇಲ್ಲಿಂದ ಲಾಗಿನ್ ವಿತ್ ಇಮೇಲ್ ಅಂತ ಇದೆ ಅಥವಾ ಫೇಸ್ಬುಕ್ ಅಂತ ಕೇಳ್ತಾ ಇದೆ. ನಾನು ಇಲ್ಲಿ ಒಂದು ನನ್ನ ಫೇಸ್ಬುಕ್ ಅಕೌಂಟ್ನಿಂದ ಲಾಗಿನ್ ಆಗ್ತೀನಿ. ನೋಡಿರ್ಬೋದು ನಾನು ಇವಾಗ ಸೈನ್ ಇನ್ ಆಗಿದ್ದೀನಿ ಇಲ್ಲಿಂದ. ಸೊ ನಿಮಗೆ ಇಲ್ಲಿಂದು ಇನ್ವಿಟೇಷನ್ ಅಂದರೆ ನೀವೊಂದು ಇನ್ವೈಟ್ ಕೋಡ್ ಅಂದರೆ ರೆಫರಲ್ ಕೋಡ್ ಅಂತ ಇದ್ನಲ್ಲ, ಆ ಒಂದು ರೆಫರಲ್ ಕೋಡ್ನ ಕಂಪಲ್ಸರಿ ಕೇಳುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಆ ಒಂದು ಕೋಡ್ನ ನೀವು ಇಲ್ಲಿಂದ ಈಸಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ನಾನೊಂದು ಇಲ್ಲಿಂದ ಕೋಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದಾದ ನಂತರ ಸಿಂಪಲ್ ಆಗಿ ಸಬ್ಮಿಟ್ ಮಾಡ್ಕೊಳ್ಳಿ. ನೋಡ್ಬೋದು ಸಕ್ಸಸ್ಫುಲಿ ಅಪ್ಡೇಟ್ ಯುವರ್ ಕೋಡ್ ಅಂತ ಇದೆ. ಸೊ ಇದು ಕೋಡ್ನ ನೀವು ಅಪ್ಡೇಟ್ ಮಾಡಾದ ನಂತರ ನಿಮಗೆ 15 ರುಪೀಸ್ ಇಲ್ಲಿ ರೆಫರಲ್ ಆಗಿ ಸಿಗುತ್ತೆ. ಸೊ ನಾನು ಇಲ್ಲಿ ಇಲ್ಲಿ 0 ಕಾಣಿಸ್ತಾ ಇದೆ, ನಾನೊಂದು ಸಲ ರಿಫ್ರೆಶ್ನ ಮಾಡ್ತೀನಿ ಇಲ್ಲಿಂದ. ಸೊ ನೀವು ನೋಡ್ಬೋದು ಇಲ್ಲಿ ನಿಮಗೆ 15 ರುಪೀಸ್ ಅಂತ ಇದೆ, ಯಾಕೋ 10 ರುಪೀಸ್ ಮಾಡಿದ್ದಾರೆ ಅನಿಸುತ್ತೆ. ನಾನು ನಿನ್ನೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ನನ್ನ ಒಂದು ರೆಫರಲ್ ಅಮೌಂಟ್ ಕೂಡ ಬಂದಿತ್ತು ನನಗೆ, ಮಾತ್ರ 10 ರುಪೀಸ್ ಆಗಿದೆ ಇವಾಗ. ಇದರಲ್ಲಿ ನೀವು ಒಂದು 10 ರುಪೀಸ್ನ ಒಂದು ಸೈನಪ್ ಬೋನಸ್ ಆಗಿ ಪಡ್ಕೋಬೋದು. ಸೊ ನಿನ್ನೆ ನಾನು 15 ರೂಪಾಯಿ ಪಡ್ಕೊಂಡಿದ್ದೆ, ಅದರಲ್ಲಿ 2000 ಕೂಡ ಮಾಡ್ಕೊಂಡಿದ್ದೆ. ಪ್ರೂಫ್ ಕೂಡ ನಿಮಗೆ ತೋರಿಸ್ತೀನಿ. ಇದೊಂದು ಜೆನ್ಯೂನ್ ವೆಬ್ಸೈಟ್ ಇದೆ, ಇದ್ರ ಮುಖಾಂತರ ನೀವು ಈಸಿಯಾಗಿ ಹಣ ಕೂಡ ಗಳಿಸ್ಬೋದು. ಸೊ ನಿಮ್ಗೆ ಏನು ಮಾಡಬೇಕಾಗತ್ತೆ, ಇಲ್ಲಿ ಒಂದು ಕ್ರಿಕೆಟ್ ಫ್ಯಾಂಟಸಿ ನೀವು ಕೇಳಿರ್ಬೋದು, ಅದನ್ನು ಕೂಡ ಒಂದು ಯೂಸ್ ಮಾಡಿರ್ಬೋದು. ಸೊ ಸೇಮ್ ಅದೇ ಥರ ಇದೆ. ಇನ್ನು ನೋಡ್ಬೋದು ನಿಮಗೆ ಇಲ್ಲಿ ಡ್ಯಾಶ್ ಬೋರ್ಡ್ ಇದೆ. ಮೊದಲನೇದಾಗಿ ನೀವು ಡ್ಯಾಶ್ ಬೋರ್ಡ್ನಲ್ಲಿ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಸಿಗುತ್ತೆ ಇಲ್ಲಿಂದ. ಸೊ ಇದೊಂದು ನನ್ನ ಬೇರೆ ಫೇಸ್ಬುಕ್ ಇಮೇಲಿಂದ ಇಲ್ಲಿ ನಾನು ಲಾಗಿನ್ ಆಗಿದ್ದೀನಿ. ನನ್ನ ಒಂದು ಅರ್ನಿಂಗ್ ಕೂಡ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಕ್ರಿಕೆಟ್ ಇದೆ, ನಿಮಗೆ ಇಲ್ಲಿ ಫುಟ್ಬಾಲ್ ಇದೆ, ಮತ್ತು ಕಬಡ್ಡಿ ನೋಡ್ಕೊಳ ಅಂತ ನಿಮಗೆ ಸಿಗ್ತಾ ಇದೆ. ಸೊ ಕರೆಂಟಾಗಿ ನಾವು ಒಂದು ಕ್ರಿಕೆಟ್ನ ಯಾವಾಗ ಆಡೋಣ ಅಂತ. ಸೊ ಅದಕ್ಕೀಗ ನಾನು ಇನ್ನೇನು ಮಾಡಬೇಕಾಗತ್ತೆ, ನೀವು ಇಲ್ಲಿಂದ ನೋಡ್ಬೋದು ಇವಾಗ ಲೈವ್ ಆಗಿ ಮ್ಯಾಚ್ ಯಾವ್ಯಾವ ನಡೀತಾ ಇವೆ ಅದರಲ್ಲಿ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಹಾಗಾದರೆ ನಾನು ಇಲ್ಲಿಂದ ಒಂದು ಇಂಗ್ಲೆಂಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಈ ಒಂದು ಮ್ಯಾಚ್ನ. ಇದರಲ್ಲಿ ನಿಮ್ಗೆ ಏನು ಮಾಡಬೇಕಾಗತ್ತೆ, ಇಂದು ಪ್ಲೇಯರ್ಸ್ಗಳನ್ನ ನಿಮ್ಮ ಟೀಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪ್ಲೇಯರ್ಸ್ ಮೇಲೆ ನೀವು ಹೆಲ್ಮೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿಂದ ನಿಮಗೆ 1000 ಪಾಯಿಂಟ್ ಸಿಗುತ್ತೆ, ಜೆಮ್ಸ್ ಅಂತಾರದಕ್ಕೆ. ಈ ಒಂದು 1000 ಪಾಯಿಂಟ್ ಸಿಗುತ್ತೆ, ಇದ್ರ ಮೇಲೆ ನೀವು ಒಂದು 1000 ಪಾಯಿಂಟ್ಸ್ ಒಳಗಾಗಿ ಒಂದು ನಿಮ್ಮ ಟೀಮ್ಗಳನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಜೆಮ್ಸ್ ಕಾಣ್ತಾ ಇರ್ಬೋದು, ನಿಮಗೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಮೈನಸ್ ಆಗುತ್ತೆ. ನೋಡ್ಬೋದು ನಾನು ಇಲ್ಲಿಂದ ಸೆಲೆಕ್ಟ್ ಮಾಡಿದೆ, ಇಲ್ಲಿ ನೋಡ್ಬೋದು ನೀವು 905 ಆಯಿತು ಇವಾಗ. ಸೊ ಇವಾಗ ನಾನು ಗ್ರೇ ಬ್ಯಾಲೆನ್ಸ್ ಅಂತ ಇದೆ, ನಾನು ನಿಮ್ಮ ಸೆಲೆಕ್ಟ್ ಮಾಡ್ಕೊತೀನಿ. ಟೋಟಲ್ ಆಗಿ 10 ಜನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು 5 ಜನ ಮಾಡಿಕೊಂಡೆ. ಇವಾಗ ಆಲ್ರೌಂಡರ್ನ ಇಲ್ಲಿ ಇವನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಎಮ್ ಡಾಸನ್. ಇವಾಗ 7 ಜನ ಆಗಿದ್ದಾರೆ. ಇಲ್ಲಿ ಕೀಪರ್ನ ನಾವು ಇಲ್ಲಿ ಒಂದು ಜಾನಿ ಬಿಸ್ಟೌನ್ ಅಂತ ಇದ್ದಾನೆ, ಇವನು ಸೆಲೆಕ್ಟ್ ಮಾಡ್ಕೋತೀನಿ. ಬಾಲರ್ನ ಕೂಡ ಇವಾಗ ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅವರ ಪ್ರೈಮ್ ಪ್ರಕಾರ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು. ನೀವು ನೋಡ್ಬೋದು 10 ಜನ ಇವಾಗ, 100 ಪಾಯಿಂಟ್ಸ್ ಮಾತ್ರ ಉಳಿದಿದೆ ನನ್ನ ಹತ್ರ.
ನಾನು ಇಲ್ಲಿಂದ ಕ್ರಿಸ್ ಮಾರಿಸ್ನ ತಗೋತೀನಿ. ಸೊ ನೀವು ನೋಡ್ಬೋದು, ನಿಮಗೆ ಇಲ್ಲಿ ಸ್ಕ್ವಾಡ್ ನೇಮ್ ಕೇಳ್ತಾ ಇದೆ, ಅಂದರೆ ನಿಮ್ಮ ಒಂದು ಟೀಮ್ನ ಹೆಸರು ಕೇಳ್ತಾ ಇದೆ. ನಾನು ಟೀಮ್ ಹೆಸರು ಕೊಡ್ತೀನಿ. ನೀವು ನಿಮ್ಮ ಟೀಮ್ ಹೆಸರನ್ನ ಯಾವುದು ಕೂಡ ನೀವು ಈಸಿಯಾಗಿ ಕೊಡ್ಕೋಬೋದು ಇಲ್ಲಿಂದ. ನೋಡಿ, ಇಲ್ಲ ಸೇವ್ ಸ್ಕ್ವಾಡ್ ಅಂತ ಇದ್ದೀನಿ. ಸೊ ಇದಕ್ಕಾಗಿ ನಿಮಗೆ ಒಂದು ಸೆಲೆಕ್ಟ್ ಪ್ಲೇಯರ್, ಸ್ಟಾರ್ ಪ್ಲೇಯರ್ ಅಂದರೆ ನಿಮಗೆ ಇಲ್ಲಿಂದ ಕ್ಯಾಪ್ಟನ್ ಯಾರನ್ನ ಚೂಸ್ ಮಾಡ್ಕೊಳ್ಳಿ, ಕ್ಯಾಪ್ಟನ್ ಯಾರು ಬೇಕೋ ಅವ್ರನ್ನ. ಸೊ ಇಲ್ಲಿಂದ ಬೆನ್ ಸ್ಟೋಕ್ಸ್ ಅಂತ ಇದೆ, ಇವ್ರನ್ನ ಚೂಸ್ ಮಾಡ್ಕೋತೀನಿ. ಮತ್ತು ನಿಮಗೆ ಇಲ್ಲಿ ಸೆಕೆಂಡ್ ಕ್ಯಾಪ್ಟನ್ನ ಕೂಡ ಚೂಸ್ ಮಾಡ್ಕೋಬೇಕಾಗತ್ತೆ. ಇದು ನೀವೆಲ್ಲ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದಾದ ನಂತರ ನಿಮಗೆ ಸೇವ್ ಯುವರ್ ಸ್ಕ್ವಾಡ್ ಅನ್ಬೇಕು. ಸೇವ್ ಯುವರ್ ಸ್ಕ್ವಾಡ್ ಅಂದ ನಂತರ ನಿಮ್ಮ ಒಂದು ಟೀಮ್ ಸೆಲೆಕ್ಟ್ ಆಗಿರೋ ಎಲ್ಲ ಒಂದು ಡೀಟೇಲ್ಸ್ನ ತೋರಿಸುತ್ತೆ. ನಿಮ್ಮ ಟೀಮ್ ಇಲ್ಲಿಂದ ಇವಾಗ ತಯಾರಾಗಿದೆ. ನೀವು ಕೆಳಗಡೆ ನೋಡ್ಕೋಬೋದು, ನಿಮಗೆ ಇಲ್ಲಿಂದ ಬೆಟ್ ಮಾಡ್ಕೋಬೇಕಾಗತ್ತೆ. ಸೊ ಮೊದಲದಾಗಿ ಬರುತ್ತೆ ನಿಮಗೆ ಇಲ್ಲಿ 1200 ರೂಪಾಯಿ ನೀವು ಇಲ್ಲಿಂದ ಜಾಯಿನ್ ಮಾಡ್ಕೋಬೋದು. 360 ರುಪೀಸ್ ಇದೆ. ನೆಕ್ಸ್ಟ್ ನೀವೊಂದು 1200 ಇಲ್ಲಿಂದ ಜಾಯಿನ್ ಮಾಡಿಕೊಂಡ್ರೆ ನಿಮಗೆ, ಸೊ ಮೊದಲನೇದಾಗಿ ಬರುತ್ತೆ ಇಲ್ಲಿಂದ 1200 ನೀವು ಜಾಯಿನ್ ಮಾಡಿಕೊಂಡ್ರೆ ನಿಮಗೆ, ನೀವೇನಾದರೂ ವಿನ್ ಆದರೆ ನಿಮಗೆ 20,000 ಇಲ್ಲಿಂದ ಕ್ಯಾಶ್ ಸಿಗುತ್ತೆ. 360 ಇದೆ, 6400 ರೂಪಾಯಿ ನಿಮಗೆ ಸಿಗುತ್ತೆ. 180 ರುಪೀಸ್ನ ನೀವು ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ 3200 ಸಿಗುತ್ತೆ. ಸೊ ನೀವು 60 ರುಪೀಸ್ನ ಇಲ್ಲಿಂದ ಮಾಡಿಕೊಂಡ್ರೆ ನಿಮಗೆ 1000 ರುಪೀಸ್ ಸಿಗುತ್ತೆ. ಮತ್ತು 30 ರುಪೀಸ್ನ ಜಾಯಿನ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿಂದ 500 ಸಿಗುತ್ತೆ. ಅದೇ ಥರ ನೀವು ಒಂದು 15 ರುಪೀಸ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಜಾಯಿನ್ ಆದರೆ ನಿಮಗೆ 250 ಸಿಗುತ್ತೆ. ಸೊ ನಾನು ನಿನ್ನೆ ಜಾಯಿನ್ ಆಗಿದ್ದೆ, ಒಂದು 60 ರುಪೀಸ್ನಲ್ಲಿ ಒಂದು 20 ಮೆಂಬರ್ಸ್ ಇರ್ತಾರೆ, ಅದರಲ್ಲಿ ಜಾಯಿನ್ ಆಗಿದ್ದೆ. ನಾನೊಂದು ವಿನ್ ಕೂಡ ಆದರೆ ನನಗೆ 1000 ರೂಪಾಯಿ ಕೂಡ ನನಗೆ ನನ್ನ ಅಕೌಂಟ್ಗೆಲ್ಲೇ ಬಂದಿದೆ. ನಿಮಗೆ ಪ್ರೂಫ್ ಕೂಡ ತೋರಿಸ್ತೀನಿ ನನ್ನ ಅಕೌಂಟಲ್ಲಿ ಎಷ್ಟು ಹಣ ಬಂದಿದೆ ಅಂತ. ಸೊ ಇಲ್ಲಿ ಕೆಳಗಡೆ ನಿಮಗೆ ಫ್ರೀ ಟು ಜಾಯಿನ್ ಅಂತ ಕೂಡ ಇದೆ, ಇದ್ರ ಮೇಲೆ ಕೂಡ ನೀವು ಒಂದು ಜಾಯಿನ್ ಆಗ್ಬೋದು. ಐ ಆಮ್ ರೆಡಿ ಟು ಪ್ಲೇ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೊಂದು ಫ್ರೀಯಾಗಿ ಆಗುತ್ತೆ, ನೀವೇನಾದರೂ ನಿಮಗೆ ಆ ಪಾಯಿಂಟ್ ಸಿಗುತ್ತೆ, ಬಟ್ ಹಣ ಸಿಗಲ್ಲ. ಇಲ್ಲಿಂದ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ನಿಮ್ಮ ಅಕೌಂಟ್ನಲ್ಲಿ ಒಂದು ನೀವು ಹಣ ಒಂದು ಪೇಟಿಎಮ್ನಲ್ಲಿ ಆಗಿರ್ಬೋದು, ಎಲ್ಲಿಂದ ಕೂಡ ಒಂದು ಕ್ರಿಯೇಟ್ ಮಾಡಿಕೊಂಡು ನೀವು ಅಲ್ಲಿಂದ ಆ್ಯಡ್ ಮಾಡಿದ್ರೆ ಸಾಕು, ನಿಮಗೆ ನೀವು ಹಣ ಕೂಡ ಅಲ್ಲಿಂದ ಈಸಿಯಾಗಿ ಗಳಿಸ್ಕೋಬೋದು. ಸೊ ನಾನು ಮೊನ್ನೆ ಒಂದು ಆಟ ಆಡಿದ್ದೆ, ಅದರಲ್ಲಿ ನನಗೆ 1000 ನನ್ನಲ್ಲಿಂದ ವಿನ್ ಆಗಿದೆ. ನೀವು ಇದೇ ಥರ ಒಂದು ಬೆಟ್ನ ಮಾಡಿಕೊಂಡು ಆಡಿದ್ರೆ ನಿಮಗೆ ಈಸಿಯಾಗಿ ನೀವು ಇಲ್ಲಿಂದ ಹಣ ಮಾಡ್ಕೋಬೋದು. ಸೊ ಹಾಗಾದರೆ ಇಲ್ಲಿಂದ ನೀವು ರೆಫರ್ ಯಾವ ಥರ ಮಾಡ್ಕೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ನೀವು ಕೂಡ ಒಂದು ರೆಫರ್ನ ಮಾಡ್ಕೋಬೇಕಂತ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಜೊತೆ ಅಂದರೆ, ಇಲ್ಲಿ ನೋಡ್ಬೋದು ನಿಮ್ಮ ಮೇಲ್ಗಡೆ ಕಾಣಿಸ್ತಾ ಇದೆ ನಿಮಗೆ ರೆಫರ್ ಆ್ಯಂಡ್ ಇರ್ನ್ ಶೇರ್ ನೋ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಮತ್ತೊಂದು ನಿಮಗೆ ಗುಡ್ ಅಂದರೆ, ಸೊ ನೀವು ನೋಡ್ಬೋದು ನಿಮಗೆ ಇಲ್ಲಿ ಮತ್ತೊಂದು ಚಾನ್ಸ್ ಸಿಗ್ತಾ ಇದೆ. ಗೆಟ್ 10% ಆನ್ ಎವ್ರಿ ಟ್ರಾನ್ಸಾಕ್ಷನ್ ಆಫ್ ಯುವರ್ ಫ್ರೆಂಡ್ಸ್ ಆರ್ ರೆಫರಲ್ಸ್ ಮೇಕ್ಸ್ ಡೋಂಟ್ ಮಿಸ್ ಔಟ್. ಅಂದರೆ ನೀವೊಂದು ನಿಮ್ಮ ಫ್ರೆಂಡ್ಸ್ನ ನೀವು ರೆಫರಲ್ ಮಾಡಿರ್ತಾರೆ, ಒಂದು ರೆಫರಲ್ ಮಾಡಿದವರು ಇದೇ ಒಂದು ಗೇಮ್ನ ಆಡಿ ಅಲ್ಲಿಂದ ವಿನ್ ಆದರೆ ನಿಮಗೆ ಅವರಲ್ಲಿರೋ ಒಂದು 10% ಅಮೌಂಟ್ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಇದೇ ಥರ ನಿಮ್ಮ ಕೆಳಗಡೆ ಅವ್ರ ಕೆಳಗಡೆ ಅವ್ರ ಕೆಳಗಡೆ ಅವ್ರ ಕೆಳಗಡೆ ಇದೇ ಥರ ಒಂದು ಆಡ್ತಾ ಹೋದರೆ ಆ ಒಂದು ರೆಫರಲ್ ಅಮೌಂಟ್ ಕೂಡ ನಿಮಗೆ ಇಲ್ಲಿಂದ ಈಸಿಯಾಗಿ ಸಿಗುತ್ತೆ. ಸೊ ಹಾಗಾದರೆ ನೀವು ಕೇಳ್ಬೋದು ಯಾವ ಥರ ಒಂದು ಮನಿ ನಾನು ಇಲ್ಲಿಂದ ವಿಡ್ರಾವಲ್ ಮಾಡ್ಕೋಬೋದು ಅಂತ. ಸೊ ನೀವು ನೋಡ್ಬೋದು ಇಲ್ಲಿಂದು ಡ್ಯಾಶ್ಬೋರ್ಡ್ಗೆ ವಿಸಿಟ್ ಕೊಡಿ. ಡ್ಯಾಶ್ಬೋರ್ಡ್ನಲ್ಲಿ ನೀವು ಮೇಲ್ಗಡೆ ನೋಡ್ಕೋಬೋದು, ಇಲ್ಲಿ ನಿಮಗೆ ಒಂದು ವ್ಯಾಲೆಟ್ ಅಂತ ಕಾಣಿಸ್ತಾ ಇದೆ, ಒಂದು ವ್ಯಾಲೆಟ್ ಮೇಲೆ 10 ರುಪೀಸ್ ಇದೆ. ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ವಿಡ್ರಾವಲ್ ಅಂತ ಇದೆ, ನೀವು ಆ್ಯಡ್ ಕೂಡ ಮಾಡ್ಕೋಬೋದು ಮತ್ತು ವಿಡ್ರಾವಲ್ ಕೂಡ ಮಾಡ್ಕೋಬೋದು. ಸೊ ನಿಮ್ಮ ಒಂದು ಅಮೌಂಟ್ನ ನೀವು ಈಸಿಯಾಗಿ ಇಲ್ಲಿಂದ ನಿಮ್ಮ ಒಂದು ಫೋನ್ ನಂಬರ್ ಕೊಡಿ. ಇದಾದಂತಹ ಸಿಂಪಲ್ಲಾಗಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ವೆರಿಫೈ ಆಗುತ್ತೆ ನಿಮ್ಮೊಂದು ಎಷ್ಟು ಅಮೌಂಟ್ನ ಮಾಡ್ಕೋಬೇಕಂತ ಇದ್ದೀರಾ. ನನ್ನ ಹತ್ರ ಒಂದು 10 ರುಪೀಸ್ ಇದೆ, 10 ಮಾಡ್ತೀನಿ. ನನ್ನ ಹತ್ರ 10 ರುಪೀಸ್ ಆಗಲ್ಲ, ಮಿನಿಮಮ್ ವಿಡ್ರಾವಲ್ ನೋಡ್ಬೋದು ನೀವು ಇಲ್ಲಿ 30 ರುಪೀಸ್ನಿಂದ ಮಾಡ್ಕೋಬೋದು. ಸೊ ಹೀಗಾಗಿ ನನ್ನ ಹತ್ರ 10 ರುಪೀಸ್ ಇದೆ, ನಿಮಗೆ ಪ್ರೂಫ್ ಕೂಡ ಇವಾಗ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಮ್ಮ ಮೊಬೈಲ್ನಲ್ಲಿ ವಿಡ್ರಾವಲ್ ಮಾಡ್ಕೊಂಡಿರೋದು. ಸೊ ಈ ಥರ ನೀವು ಒಂದು ಕೂಡ ವಿಡ್ರಾವಲ್ನ ಮಾಡ್ಕೋಬೋದು. ಸೊ ಇದೊಂದು ಗುಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು, ಯಾಕಂದರೆ ನಿಮ್ಮ ಫ್ರೆಂಡ್ಸ್ ರೆಫರ್ ಮಾಡಿರ್ತಾರೆ, ನೀವೊಂದು ರೆಫರ್ ಮಾಡಿದವರು ಕೂಡ ಇದೇ ಥರ ಒಂದು ಅರ್ನಿಂಗ್ನ ಮಾಡ್ತಾ ಹೋದರೆ ನಿಮಗೆ ಕೂಡ ಒಂದು ಇಲ್ಲಿ ಒಳ್ಳೆ ಬೆನಿಫಿಟ್ ಸಿಗ್ತಾ ಇದೆ, ನಿಮಗೆ ಕೂಡ ಇಲ್ಲಿ ಒಂದು ಒಳ್ಳೆ ಬೆನಿಫಿಟ್ಸ್ ಸಿಗ್ತಾ ಇದೆ. ಸೊ ಈ ಥರ ನೀವೊಂದು ಇಲ್ಲಿಂದ ಅರ್ನಿಂಗ್ ಮಾಡ್ಕೋಬೋದು. ಸೊ ಹಾಗಾದರೆ ಇವಾಗ ನೋಡೋಣ ಬನ್ನಿ, ನಾನು ಯಾವ ಥರ ಒಂದು ನಿಮಗೆ ಅರ್ನಿಂಗ್ ಮಾಡೀನಿ ಇದೊಂದು ಪ್ರೂಫ್ನ ತೋರಿಸ್ತೀನಿ. ನನ್ನ ಬೇರೆ ಅಕೌಂಟಿಂದ ಸಿಗೋವಾಗ ಸೈನ್ ಇನ್ ಹಾಕ್ತೀನಿ, ನನ್ನ ಮೊಬೈಲ್ನಲ್ಲಿ ತೋರಿಸ್ತೀನಿ ನಿಮಗೆ ಪೇಟಿಎಮ್ನಲ್ಲಿ ಪ್ರೂಫ್. ಸೊ ನಾನು ಇವಾಗ ಒಂದು ನನ್ನ ಪೇಟಿಎಮ್ನ ಓಪನ್ ಮಾಡ್ತಾ ಇದ್ದೀನಿ, ನನಗೂ ಪೇಟಿಎಮ್ನ ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಮೊದಲು ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದಾದ ನಂತರ ಒಂದು ಪಾಸ್ವರ್ಡ್ನ ಕೊಡ್ತಾ ಇದ್ದೀನಿ, ಪಾಸ್ವರ್ಡ್ 8 9 0. ಓಕೆ. ಸೊ ನೀವು ನೋಡ್ಬೋದು 1936.50 ರೂಪಾಯಿ ಇಲ್ಲಿಂದ ರಿಸೀವ್ ಮಾಡ್ಕೊಂಡಿದ್ದೀನಿ. ಸೊ ರಿಸೀವ್ನಲ್ಲಿ ನೋಡ್ಬೋದು ನೀವು
194 ನಾವಿಲ್ಲಿಂದ ರಿಸೀವ್ ಮಾಡ್ಕೊಂಡಿದ್ದೀವಿ. ಸೊ ಅದೇ ಥರ ಕೆಳಗಡೆ ಕೂಡ ನೋಡ್ಕೋಬೋದು, ನೀವು ನೋಡ್ಬೋದು ಇಲ್ಲಿಂದ ಪ್ಲೇಯರ್ ಸ್ಪಾಟ್ ಮೀಡಿಯಾ ಅಂತ ಇದೆ, ಪ್ರೈವೇಟ್ ಲಿಮಿಟೆಡ್ ಫಾರ್ ಆರ್ಡರ್, ಈ ಥರ ನಿಮಗೆ ಕೂಡ ಒಂದು ನಿಮ್ಮ ಅಕೌಂಟ್ನಲ್ಲಿ ರಿಸೀವ್ ಆಗತ್ತೆ. ಸೊ ಇಷ್ಟೇ ಅಲ್ಲ, ನಾನು ಕೆಳಗಡೆ ತುಂಬ ಹಣನ ರಿಸೀವ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರ ನಿಮಗೆ ಕೂಡ ಒಂದು ರೆಫ್ರಲ್ ಆಗಿ ಅಮೌಂಟ್ ಸಿಗಬೇಕಾದ್ರೆ ಈ ಥರ ಒಂದು ಇದನ್ನ ಯೂಸ್ ಮಾಡ್ಕೋಬೋದು. ಕೆಳಗಡೆ ನೋಡ್ಬೋದು ನೀವು ಮತ್ತೊಂದು ಸಲ ನೋಡಿ, ಇಲ್ಲಿ 3,300 ಈ ಥರ ನೀವೊಂದು ಕ್ಯಾಶ್ ಇಲ್ಲಿಂದ ರಿಸೀವ್ ಮಾಡ್ಕೋಬೋದು. ಸೊ ಇದೇ ಥರ ನೀವು ಕೂಡ ಒಂದು ರೆಫ್ರಲ್ನ ಯೂಸ್ ಮಾಡಿಕೊಂಡು ಒಂದು ಹಣ ಮಾಡ್ಕೋಬೇಕಂತ ಇದ್ದೀರ ಅಂದರೆ ಈ ಒಂದು ವೀಡಿಯೋನಲ್ಲಿ ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೀನಿ, ಆ ಒಂದು ಲಿಂಕ್ನ ಮೂಲಕ ನೀವು ಸೈನ್ ಇನ್ ಆಗಿ ಮತ್ತು ಒಂದು ರೆಫ್ರಲ್ ಕೋಡ್ ನಾನು ಕೆಳಗೆ ಕೊಟ್ಟಿರೋ ಒಂದು ರೆಫ್ರಲ್ ಕೋಡ್ನ ಅಲ್ಲಿ ಹಾಕಿ ನೀವು ಸೈನ್ ಆದರೆ ನಿಮಗೆ 10 ರುಪೀಸ್ ನಿಮಗೆ ಇಲ್ಲಿಂದ ಒಂದು ಸೈನ್ ಅಪ್ ಬೋನಸ್ ಸಿಗುತ್ತೆ. ಇದರಿಂದ ನೀವು ಪ್ಲೇ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರಿಂದ ಕೂಡ ಒಂದು 10% ನೀವು ಈಸಿಯಾಗಿ ಇಲ್ಲಿಂದ ಪಡ್ಕೋಬೋದು. ಸೊ ನನಗೆ ಅನಿಸುತ್ತೆ ನಿಮಗೆ ಈ ಒಂದು ವೀಡಿಯೋನಲ್ಲಿ ಯಾವ ಥರ ಒಂದು ಅರ್ನಿಂಗ್ನ ಮಾಡ್ಕೋಬೋದು ಮತ್ತು ನಾನೊಂದು ಅರ್ನಿಂಗ್ ಪ್ರೂಫ್ನ ಕೂಡ ನಿಮಗೆ ತೋರಿಸಿದ್ದೀನಿ. ಸೊ ಹಾಗಾದರೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿ ಮತ್ತು ಒಂದು ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೊಂದು ಹೊಸ ವೆಬ್ಸೈಟ್ ಇದೆ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಒಂದು ರೆಫ್ರಲ್ನ ಕೂಡ ಸೆಂಡ್ ಮಾಡಿಕೊಂಡು ನೀವು ಕೂಡ ಒಂದು ಒಳ್ಳೆ ದುಡ್ಡನ್ನ ಮಾಡ್ಕೋಬೋದು. ನೀವು ಏನಾದರೂ ವೀಡಿಯೋನ ಲೈಕ್ ಮಾಡಿದರೆ ಲೈಕ್ ಮಾಡಿ, ಅದೇ ಥರ ಚೆನ್ನಾಗಿ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ನಾಳೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.